ಅಂಕಲ್ ಸ್ವಲ್ಪ ನೋಡ್ತಿದ್ದೆ ಎಲ್ಲಿ ಬಿತ್ತು ಅಂಕಲ್? ಆ ಕಡೆಗೆ ಹೋಗಿದೆ ನೋಡಿ. This is the rescue of a Brahmini kite. It was actually found in the morning on a tree stuck to strings of kites which usually kids play with. So this is the season where most number of kites are flown in the sky, and due to that this Brahmini kite was injured. So make sure that while you're flying kites you pull the string back and don't cut it as it is. This is one of the most beautiful birds I've rescued till now, and they're truly amazing. ಕರ್ನಾಟಕ ಫೈರ್ ಡಿಪಾರ್ಟ್ಮೆಂಟಿಂದ ಇವತ್ತು ನಮಗೆ ತುಂಬ ದೊಡ್ಡ ಸಹಾಯ ಆಗಿದೆ. ಏನಂತ ಅಂತಂದರೆ, ಈ ಪಕ್ಷಿ ಒಂದು ಗಾಳಿಪಟದ ದಾರಕ್ಕೆ ಸಿಕ್ಕಾಕೊಂಡು ಮರದ ಮೇಲ್ಗಡೆ ಹೆಚ್ಚು ಕಮ್ಮಿ ನಿನ್ನೆ ಬೆಳಗ್ಗೆಯಿಂದ ಇದೆ. ಅದನ್ನು ಗಮನಿಸಿದ್ದು ಇವರು ನಮ್ಮ ಡಿಪಾರ್ಟ್ಮೆಂಟ್ಗೆ ಫಸ್ಟು, ಹೆಬ್ಬಾಳು ಫೈರ್ ಸ್ಟೇಷನ್ ಡಿಪಾರ್ಟ್ಮೆಂಟ್ಗೆ ಫಸ್ಟು ಇನ್ಫಾರ್ಮ್ ಮಾಡಿ ಸರ್ ಬಂದಿದ್ದಾರೆ. ಆಮೇಲೆ ತಕ್ಷಣ ನಾನು ಆಗಮನಿಸಿ ರಾತ್ರಿ ಎಲ್ಲ ನೋಡಿದಾಗ ಸಿಗೋ ಥರ ಇರಲಿಲ್ಲ, ಯಾಕೆಂದರೆ ರಾತ್ರಿ ಕತ್ತಲೆ ಕಾಣಿಸ್ತಾ ಇರಲಿಲ್ಲ, ಮಳೆ ಬೇರೆ ಬರ್ತಾ ಇತ್ತು. ಸೊ ಆ ಥರ ತುಂಬ ತೊಂದರೆಗಳಿತ್ತು. ಹಂಗಾಗಿ ಇವತ್ತು ಬೆಳಕಿರೋದ್ರಿಂದ ಮತ್ತೆ ಇವರೇನೆ ಕನ್ಸರ್ನ್ ತೊಗೊಂಡು ಅಲ್ಲಿಂದ ಬಂದು ಏನಾಗಿದೆ ಏನು ಪಕ್ಷಿ ಅಂತ ನೋಡಿ ಅವರೇ ಕೆಳಗಿಳಿಸ್ಕೊಟ್ಟು ನಮ್ಮ ಪ್ರವೀಣ್ ಸರು ಮತ್ತು ನಾಗರಾಜ್ ಸರ್ ಅವರು ತುಂಬ ಹೆಲ್ಪ್ ಮಾಡಿದ್ದಾರೆ. ಆ್ಯಂಡ್ ಈ ಪಕ್ಷಿಗೆ ಡ್ಯಾಮೇಜ್ ಆಗಿದೆ, ಸೊ ಏನು ಟ್ರೀಟ್ಮೆಂಟ್ ಬೇಕು ನೆಸೆಸರಿ ಟ್ರೀಟ್ಮೆಂಟ್ ನೋಡೋಣ ಅಂತ ಹೇಳ್ಕೊತೀನಿ. ಬಟ್ ಒಂದು ಮುಖ್ಯವಾದ ಸಂದೇಶ ಏನು ಅಂತ ಅಂದರೆ, ದಯವಿಟ್ಟು ಗಾಳಿಪಟ ಹಾರಿಸಿದ ಮೇಲೆ ಎಲ್ಲರೂ ದಾರನ ವಾಪಸ್ ಹೇಳ್ಕೊಳ್ಳಿ, ಕಟ್ ಮಾಡಬೇಡಿ. ಅದರಿಂದ ಈ ಥರ ಸುಮಾರು ಪಕ್ಷಿಗಳು ತೊಂದರೆಗೆ ಬೀಳ್ತಾ ಇದ್ದಾವೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.